the message. Unless and until we tell the boys and the men to respect the women, this will not go. So from their childhood, treat both the children at home equally. Don't discriminate between the girl and the boy, and make the girl empower them. So beti padhao, beta samjhao. Beti padhao, beta samjhao. ನಮ್ಮನ್ನು ವೈದ್ಯರನ್ನು ರಕ್ಷಿಸಿ, ಯಾಕಂದ್ರೆ ನಮ್ಮ ಮೇಲೆ ಬೇಕಾದಷ್ಟು ಜನ ಡಿಪೆಂಡ್ ಆಗಿದ್ದಾರೆ. ಅವರನ್ನು ನಾವು ರಕ್ಷಿಸಬೇಕು. ಬೇರೆಯವರನ್ನು ರಕ್ಷಿಸಕ್ಕೋಸ್ಕರ ನಮ್ಮನ್ನು ರಕ್ಷಿಸಿ, ಬೇರೆಯವರನ್ನು ಕಾಪಾಡ್ಲಿಕ್ಕೋಸ್ಕರ ನಮ್ಮನ್ನು ರಕ್ಷಿಸಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತ್ಲಾ ಅಂತ. ಇವಿಗೆಲ್ಲ ನಾವು ಎಷ್ಟು ನಾವು ಮುಷ್ಕರ ಮಾಡ್ತಾ ಇದೀವಿ, ಅದಕ್ಕೆ ಕೆಲವು ಸೊಲ್ಯೂಷನ್ಸ್ ನಾನು ಪರ್ಸನಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ ವಿತ್ ದ ಕನ್ಸೆಂಟ್ ಆಫ್ ಅವರ್ ಬಿಎಸ್ಒಜಿ ಪ್ರೆಸಿಡೆಂಟ್. ಮೈ ಸೊಲ್ಯೂಷನ್ ಈಸ್ ಅಟ್ ಆಲ್ ಎರ್ಆರ್ಕೆ ಲೆವೆಲ್ಸ್, ಎವ್ರಿ ಎರ್ಆರ್ಕೆ ವಿಲ್ ಬಿ ರೆಸ್ಪಾನ್ಸಿಬಲ್, ಅಕೌಂಟೇಬಲ್, ಆಸ್ ವೆಲ್ ಆಸ್ ಹ್ಯಾವ್ ದೇರ್ ಓನ್ ಆಟೋನಮಿ. ನಂಬರ್ ಒನ್, ನಮ್ಮನ್ನೆಲ್ಲ ರೂಲ್ ಮಾಡ್ತಿರೋದು ಐಎಂಎ ಅಂಡ್ ಎನ್ಎಂಸಿ. ದೇ ಹ್ಯಾವ್ ದ ರೂಲ್ಸ್ ಅಂಡ್ ದೇ ಹ್ಯಾವ್ the right also to check any medical college before they give the sanction for seats or upgrade the seats. So I want the NMC to use this, that is the protection to the duty doctors, and also safe place for resting. That should be a criteria in every medical college if they have to give permission for the college or upgradation. Number one. Number two is the local FANA or anybody, they should take it upon themselves to see that every private institution also offers protection to the duty doctors. And at a personal level, actually when this had happened several years back, that Me Too, I proposed that all of us wear a wristband, at least those who are on night duties, have a wristband, because it may be too late for us to whip out our phones and also call people. There should be a wristband, and it's very, very doable that we should wear on our night duties. The fourth thing is every hospital, they conduct audits every month. They conduct mortality beats every month. Why can't we have an audit of the harassment that the doctors are having? Why can't we have that? And violence against doctors, they have to have an audit of this, and then it has to be addressed. It is not enough that if we fight, and definitely we cannot depend on the government agencies. We have to help ourselves. It should come from the NMC, it should come from the IMA, it should come from the local branches, doctors, associations, and also universities, as well as at a personal level. I think all these, if we do, we can ensure the safety of our people. Thank you. ಈ ದೌರ್ಜನ್ಯದ ದ್ಯೋತಕವಾಗಿ ನಾವು ನಮ್ಮ ಓಪಿಡಿ ಸೇವೆಗಳನ್ನು ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆಯ ತನಕ ಸ್ಥಗಿತ ಮಾಡಿದ್ದೇವೆ. ಇದು ನಮ್ಮ ಅಧಿಕೃತ ಘೋಷಣೆ. ಇದಲ್ಲದೆ ಎಮರ್ಜೆನ್ಸಿ ಸರ್ವಿಸಸ್, ಅಂದ್ರೆ ಪೇಷಂಟ್ಗೆ ಎಮರ್ಜೆನ್ಸಿ ಕೇರ್ ಬೇಕಾದ್ರೆ ನಮ್ಮ ಆಸ್ಪತ್ರೆಗಳಲ್ಲಿ ಸ್ಟಾಫ್ ಇಟ್ಟಿದ್ದೀವಿ, ಸಿಬ್ಬಂದಿಗಳಿದ್ದಾರೆ, ಅವ್ರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಪೇಷಂಟ್ಗೆ ಯಾವುದೇ ತರ ಅನಾನುಕೂಲ ಆಗದಂತೆ ನಾವು ಈ ಮುಷ್ಕರವನ್ನು ನಡೆಸಿಕೊಂಡು ಬಂದಿದ್ದೀವಿ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆಯ ತನಕ ನಮ್ಮ ಔಟ್ ಪೇಷಂಟ್ ಸರ್ವಿಸಸ್ ಅಥವಾ ಓಪಿಡಿಯನ್ನು ನಾವು ಬಂದ್ ಮಾಡಿದ್ದೇವೆ, ಸ್ಥಗಿತಗೊಳಿಸಿದ್ದೇವೆ. ಹಲೋ, ನಮಸ್ಕಾರ. ಡಾಕ್ಟರ್ ಪರಿಮಳ ಅಂತ. ಈ ಒಂದು ಏನು ನಡೀತಾ ಇದೆ ಇವತ್ತು ಇಲ್ಲಿ ಕಾರ್ಯಕ್ರಮ, ಇದು ನಮಗೆ ಇವತ್ತು ಡಾಕ್ಟರ್ ಎಲ್ಲ ಸೇರ್ ಮಾಡ್ತಿದ್ರು, ಇದು ನಡೀತಾನೇ ಇದೆ ಮುಚ್ಚು ಮರೆಯಾಗಿ ಎಲ್ಲಾ ಕಡೆ, ಎಲ್ಲಾ ಹೆಣ್ಮಕ್ಳಿಗೂ ನಡೀತಾನೆ ಇದೆ. ಈಗ ಡಾಕ್ಟರ್ನೇ ಒಂದು ಈ ರೀತಿ ಪರಿಸ್ಥಿತಿಗೆ ತಗೊಂಡು ಹೋಗ್ಬೇಕಾದ್ರೆ ಅದು ಎಂತಹ ಕ್ರೌರ್ಯ ಇರಬೇಕು ಅನ್ನೋದನ್ನ ಇಲ್ಲಿರೋ ಪ್ರತಿ ಒಬ್ಬರನ್ನು ಯೋಚನೆ ಮಾಡಬೇಕು. ಅವ್ರ ಮನೆಯಲ್ಲಿರೋ ಅಕ್ಕ ತಂಗಿಯರಿಗಾಗ್ಲಿ ತಾಯಿಗಾಗ್ಲಿ ಅವರಲ್ಲಿರೋ ಒಂದು ಆತ್ಮ ಒಂದು ಪ್ರಜ್ಞೆನ ಅವ್ರು ಬೆಳೆಸ್ಕೊಳ್ಳೇಬೇಕು. ಈ ತರನೇ ಆಗ್ತಾ ಹೋದ್ರೆ ಯಾರನ್ನು ಹೆಣ್ಮಕ್ಳು ಮುಂದೆ ಈ ಒಂದು ಏನಂತಾರೆ ಮೆಡಿಕಲ್ ಕೋರ್ಸ್ಗೆ ಬರಲ್ಲ. ಈಗಾಗಲೇ ನಮ್ಮ ಮೆಡಿಕಲ್ ಒಂದು ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಇಂಡಿಯಾದಲ್ಲಿ ಅಂತ ಎಲ್ಲಾ ಕಡೆಯಿಂದನೂ ಬಂದು ಟ್ರೀಟ್ಮೆಂಟ್ಗೋಸ್ಕರ ಬರ್ತಾರೆ, ಮೆಡಿಕಲ್ ಹಬ್ ಅಂತಾರೆ.
ಇಂತಹ ಒಂದು ಪರಿಸ್ಥಿತಿನಲ್ಲಿ ಇಷ್ಟು ಚೆನ್ನಾಗಿ ನಾವು ಬೆಳೆದಿರುವಾಗ ಅದನ್ನ ಒಂದು ನಾಶ ಮಾಡುವಂತ ಒಂದು ಈ ಕ್ರಿಯೆಗಳು ಭಾರಿ ಒಂದು ಕ್ರೌರ್ಯದ ಕ್ರಿಯೆಗಳು ನಡೀತಾ ಇದೆ. ಬರ್ತಾ ಬರ್ತಾ ಹೆಣ್ಮಕ್ಳು ಈ ಕೋರ್ಸಿಗೆ ಬರೋದಕ್ಕೆ ಹೆದರ್ತಾರೆ. ಎಸ್ಪೆಷಲಿ ಈ ಡೆಲಿವರಿ ಪ್ರಸೂತಿ ತಜ್ಞರಲ್ಲೇ ಕಡಿಮೆ ಆಗ್ತದೆ, ಯಾಕಂದ್ರೆ ಅಷ್ಟು ಟೆನ್ಷನ್ ಇರುತ್ತೆ ಒಂದ್ ಇದನ್ನೆಲ್ಲ ಮಾಡ್ಬೇಕಾದ್ರೆ. ಆದ್ರಿಂದ ಇದನ್ನ ಸರ್ಕಾರಗಳು ಮತ್ತೆ ಬೇರೆ ಎಲ್ಲ ಡಾಕ್ಟರ್ ಹೇಳಿದಂಗೆ ಎಲ್ಲ ಒಂದು ಸಂಸ್ಥೆಗಳು ಇದನ್ನ ಪರಿಷ್ಕರಿಸಿ ಇದಕ್ಕೆ ಬೇಕಾದ ನಮಗೊಂದು ಸೇಫ್ಟಿ ಆಗ್ಲಿ ಏನಾಗ್ಲಿ ಕೊಡ್ಬೇಕು. ಕರ್ಮ ಅನ್ನೋದನ್ನ ಎಲ್ಲರೂ ನಾವು ನಂಬ್ತಿದ್ರೆ, ಯಾಕಂದ್ರೆ ನಾವೆಲ್ಲ ಒಂದು ಹಿಂದೂಗಳು ಸಂಸ್ಕೃತಿನಲ್ಲಿ ಕರ್ಮನ ನಂಬ್ತೀವಿ. ಗೊತ್ತು ಗೊತ್ತು ಹೇಳು, ನೋಡೋಣ ಎಲ್ಲಿ ಕರ್ಕೊಂಡು ಎಲ್ಲಿ ಕರ್ಕೊಂಡು ಗೊತ್ತಿಲ್ಲಲ್ಲ ಇನ್ನು.